ದಾನಿಯೇಲ ಗ್ರಂಥ 5:1-6 ಓದ್ತಿದ್ದೇನೆ. ರಾಜನಾದ ಬೆಲ್ಶೇಚರನು ತನ್ನ ರಾಜ್ಯದ ಮುಖಂಡರಲ್ಲಿ 1,000 ಮಂದಿಗೆ ಔತಣವನ್ನು ಮಾಡಿಸಿ ಆ 1,000 ಜನರ ಕಣ್ಣೆದುರಿಗೆ ತಾನೂ ದ್ರಾಕ್ಷರಸವನ್ನು ಕುಡಿದನು. ಅದನ್ನು ಸವಿತಾ ಯೆರುಸಲೇಮಿನ ದೇವಾಲಯದೊಳಗಿಂದ ತನ್ನ ತಂದೆಯಾದ ನೆಬುಕದ್ನೆಚ್ಚರನನ್ನು ಎತ್ತಿಕೊಂಡು ಬಂದಿದ್ದ ಬೆಳ್ಳಿ ಬಂಗಾರಗಳ ಪಾತ್ರೆಗಳಲ್ಲಿ ತಾನೂ ತನ್ನ ಮುಖಂಡರು ಪತ್ನಿ ಉಪಪತ್ನಿಯರು ಕುಡಿಯುವುದಕ್ಕಾಗಿ ಅವುಗಳನ್ನು ತರುವಂತೆ ಆಜ್ಞಾಪಿಸಿದನು. ಯೆರುಸಲೇಮಿನ ದೇವಾಲಯದ ನಡುಗುಡಿಯಿಂದ ಸೂರೆಯಾದ ಬಂಗಾರದ ಪಾತ್ರೆಗಳನ್ನು ರಾಜನೂ ಅವನ ಮುಖಂಡರು ಪತ್ನಿ ಉಪಪತ್ನಿಯರು ಅವುಗಳಲ್ಲಿ ಕುಡಿದರು. ದ್ರಾಕ್ಷಾರಸವನ್ನು ಕುಡಿದು ಬಂಗಾರ ಬೆಳ್ಳಿ ತಾಮ್ರ ಕಬ್ಬಿಣ ಮರಕಲ್ಲುಗಳ ದೇವರುಗಳನ್ನು ಸ್ತುತಿಸಿದರು. ಆಗಲೇ ಒಬ್ಬನ ಕೈಯ ಬೆರಳುಗಳು ಬಂದು ದೀಪಸ್ತಂಭದ ಎದುರಿಗೆ ಅರಮನೆಯ ಸುಣ್ಣದ ಗೋಡೆಯ ಮೇಲೆ ಬರಹ ಬರೆದವು. ಬರೆಯುತ್ತಿದ್ದ ಹಸ್ತವನ್ನು ರಾಜನು ನೋಡಿದನು. ಆಗ ಅವನ ಮುಖ ಕಳೆಗುಂದಿತು. ಸೊಂಟದ ಕೀಲು ಸಡಿಲಿತು. ಮೊಳಕಾಲುಗಳು ಒಂದಕ್ಕೊಂದು ಬಡಿದುಕೊಂಡವು ಎನ್ನುವಂಥದ್ದೇ ಬೆಲ್ಶೇಚರನ ಔತಣ ಆಹ್ವಾನ. ಔತಣ ಆಹ್ವಾನ ಅದರ ಕುರಿತು ಮಾತಾಡಿದ್ದೇನೆ. ಈಗ 2 ಮಧ್ಯಪ್ರಭಾವ. ಬೆಲ್ಶೇಚರನು ಕುಡಿಯಲು ಆರಂಭಿಸಿದ. ಅವನೊಂದಿಗೆ ಅಧಿಕಾರಿಗಳು ಬಂದರು. ಅವರ ಹೆಂಡತಿಯರು ಬಂದರು. ಅವರ ಹೆಂಡತಿಯರು ಉಪಪತ್ನಿಯರು ಬಂದರು. ಇದು ಫ್ಯಾಮಿಲಿ ಪಾರ್ಟಿ. ಯಾವ ಪಾರ್ಟಿ? ಫ್ಯಾಮಿಲಿ ಪಾರ್ಟಿ. ಆ ದಿನಗಳಲ್ಲಿ ಸಾಧಾರಣವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಇರ್ತಿತ್ತು. ಬಾರ್ ಅಂಡ್ ರೆಸ್ಟೋರೆಂಟ್, ಬಾರ್ ರೆಸ್ಟೋರೆಂಟ್, ಓಕೆ. ನೀವು ಯಾವತ್ತಾದರೂ ನೋಡಿದ್ದೀರಾ ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ನೋಡಿದ್ದೀರಾ? ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್, ಇದೇನು ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ? ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂದರೆ ಗಂಡ ಕುಡಿತಿದ್ದಾನೆ, ಹೆಂಡತಿ ಕುಡಿತಿದ್ದಾಳೆ, ಇಲ್ಲಾಂತೀರಾ ಅಂತ ಅವರು? ಹೆಂಡತಿ ಕುಡಿತಿದ್ದಾಳೆ, ಗಂಡ ಕುಡಿತಿದ್ದಾನೆ. ಒಬ್ಬ ತಮ್ಮ ಬಂದು ಹೇಳ್ತಾನೆ, ಅಣ್ಣ ನಮ್ಮ ಮನೆಯಲ್ಲಿ ಘೋರವಾದ ಕೃತ್ಯಗಳು ನಡೀತಾವಣ್ಣ, ಘೋರವಾದ ಕುಟುಂಬ ವ್ಯವಸ್ಥೆ ಅಣ್ಣ. ಏನಪ್ಪ ಏನಾಯ್ತು? ಸಾಯಂಕಾಲ ಆದ್ರೆ ನಮ್ಮ ಮಮ್ಮಿ ಡ್ಯಾಡಿ ಪಾರ್ಟಿ ಮಾಡ್ತಾರಣ್ಣ. ಏನ್ ಪಾರ್ಟಿ? ಸರಾಯಿ ಪಾರ್ಟಿ ಅಣ್ಣ.
ನಮ್ ಡ್ಯಾಡಿಗೆ ಮಮ್ಮಿ ಸ್ಪರ್ಧಿಸಿದ್ರೆ ಮಮ್ಮಿಗೆ ಡ್ಯಾಡಿ ಸ್ಪರ್ಧಿಸ್ತಾನೆ, ನೀನು 2 ಪೆಗ್ ಹಾಕಿದ್ರೆ ನಾನು 3 ಪೆಗ್ ಹಾಕ್ತೇನೆ. ಮನೆಯಲ್ಲೇ ಬಾರ್ ಪಾರ್ಟಿ, ಮನೆಯಲ್ಲೇ ಸರಾಯಿ ಪಾರ್ಟಿ. ಬೆಲ್ಶೇಚರನು ಕುಡಿಯುತ್ತಿದ್ದಾನೆ. ಹಾಗೆ ಕುಡಿಯುತ್ತಿರುವಾಗ ಮತ್ತೇರಿತು, ಮತ್ತು ಏರಿದಾಗ ಹುಚ್ಚುಚ್ಚು ಆಲೋಚನೆ ಬರ್ತಿವೆ, ಹುಚ್ಚುಚ್ಚು ಯೋಚನೆ ಬರ್ತಿವೆ. ಸಹೋದರ ಸಹೋದರಿಯರೇ, ಜಾಗ್ರತೆಯಿಂದ ಕೇಳ್ರಿ. ನಮ್ಮ ಜೀವಿತದಲ್ಲಿ ಮರೆತು ಹೋಗಲಾರದಂತ ಒಂದು ಪಾಠ ನಿಮಗೆ ಕಲಿಸಲು ಬಯಸುತ್ತೇನೆ. ಕುಡುಕುತನದ ಅಮಲಿನಲ್ಲಿ ಮತ್ತೇರಿದಾಗ ಬೆಲ್ಶಾಚರನು ಹೇಳ್ತಿದ್ದಾನೆ, ಹೌದು ಹೌದು, ನಮ್ಮ ಡ್ಯಾಡಿ ಕೆಲವು ವರ್ಷಗಳ ಹಿಂದೆ ಯೆರೂಸಲೇಮಿನಲ್ಲಿರುವಂತಹ ಪರಿಶುದ್ಧ ದೇವಾಲಯದೊಳಗಿಂದ ಪಾತ್ರೆಗಳನ್ನು ತಂದಿದ್ದಾನಲ್ಲವೇ, ಆ ಪಾತ್ರೆಗಳು ಎಲ್ಲಿವೆ ಕೇಳ್ದ. ಯಾವಾಗ? ಮತ್ತೇರಿದಾಗ. ಆಗ ಪಕ್ಕದಲ್ಲಿದ್ದವರು ಹೇಳಿದ್ರು, ಅಯ್ಯ, ನಿನ್ನ ತಂದೆ ಯೆರೂಸಲೇಮಿನ ವಿರುದ್ಧ ಯುದ್ಧಕ್ಕೆ ಹೋದಾಗ ಯೆರೂಸಲೇಮಿನ ದೇವಾಲಯದಲ್ಲಿರುವಂತಹ ಪಾತ್ರೆಗಳನ್ನು ತಂದು ತಾನು ನಂಬುವಂತಹ ಆ ದೇವತೆಗಳ ನಿಧಿಯಲ್ಲಿ ತಂದಿಟ್ಟನು. ಒಂದು ಅದ್ಭುತವಾದ ಪಾಠ ಹೇಳ್ತೇನೆ ಕೇಳ್ರಿ. ನೆಬುಕದ್ನೆಚ್ಚರನು ಯೆರೂಸಲೇಮ್ ವಿರುದ್ಧ ಹೋದ, ಪಟ್ಟಣವು ಬಂಧಿಸಲ್ಪಟ್ಟಿತು, ರಾಜನು ಬಂಧಿಸಲ್ಪಟ್ಟನು, ಪರಿಶುದ್ಧರು ಬಂಧಿಸಲ್ಪಟ್ಟರು, ಪರಿಶುದ್ಧ ದೇವಾಲಯವು ಬಂಧಿಸಲ್ಪಟ್ಟಿತು, ಪರಿಶುದ್ಧ ಪಾತ್ರೆಗಳು ಕೂಡ ಬಂಧಿಸಲಾದವು. ಯಾವಾಗ ಪರಿಶುದ್ಧ ಆಲಯದಲ್ಲಿ ಪಾತ್ರೆಗಳು ಬಂಧಿಸಲ್ಪಟ್ಟವೋ, ಅವನ ಕೈ ತುಂಬ ಬಂಗಾರದ ಪಾತ್ರೆಗಳು, ಚೀಲಗಳ ತುಂಬ ಬಂಗಾರದ ಪಾತ್ರೆಗಳು. ಈ ಬಂಗಾರದ ಪಾತ್ರೆಗಳು ತೆಗೆದುಕೊಂಡಾಗ ಅರಸನು ಏನ್ ಮಾಡಬೇಕು? ನೇರವಾಗಿ ತನ್ನ ಮನೆಗೆ ತೆಗೆದುಕೊಂಡು ಹೋಗಬೇಕು, ಹೌದಲ್ಲ? ಮನೆಗೆ ಒಯ್ಯಬೇಕು. ಆದರೆ ನೆಬುಕದ್ನೆಚ್ಚರನು ತಾನು ಕೊಳ್ಳೆ ಹೊಡೆದಂತಹ ಸಾಮಾನುಗಳನ್ನು ಮನೆಗೆ ತಕ್ಕೊಂಡು ಹೋಗಲಿಲ್ಲ ರೀ, ಮತ್ತೆಲ್ಲಿಗೆ ಒಯ್ದ? ತಾನು ಪೂಜಿಸುವ ದೇವರ ಬಳಿಗೆ ತೆಗೆದುಕೊಂಡು ಹೋದ ರೀ. ಒಬ್ಬ ಅನ್ಯನು ತಾನು ಸಂಪಾದಿಸಿದ್ದನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಲಾರದೆ, ನಾನು ನನ್ನ ದೇವತೆಯನ್ನು ಪ್ರೀತಿಸ್ತೇನೆ, ನನ್ನ ದೇವತೆಯ ಆಲಯವನ್ನು ಪ್ರೀತಿಸ್ತೇನೆ, ಅದಕ್ಕಾಗಿ ನಾನು ಸಂಪಾದಿಸಿರುವ ಈ ಸಂಪಾದನೆಯನ್ನು ತೆಗೆದುಕೊಂಡು ಹೋಗಿ ನನ್ನ ದೇವತೆಯ ಪಾದ ಬಳಿಯಲ್ಲಿಡುತ್ತೇನೆ. ಒಬ್ಬ ಅನ್ಯನು ತಾನು ಸಂಪಾದಿಸಿರುವ ಸಂಪಾದನೆಯನ್ನು ತೆಗೆದುಕೊಂಡು ಹೋಗಿ ದೇವತೆಗೆ ಒಪ್ಪಿಸಿದನ್ರಿ. ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ, ನೀನು ಸಂಪಾದಿಸಿರುವ ಸಂಪಾದನೆ ಏನ್ ಮಾಡ್ತಾ ಇದ್ದಿ? ಬ್ಯಾಂಕ್ನಲ್ಲಿ ಇಡ್ತಾ ಇದ್ದೇನ್ರಿ. ನೀನು ಸಂಪಾದಿಸ್ತಿರುವ ಸಂಪಾದನೆ ಏನ್ ಮಾಡ್ತಾ ಇದ್ದಿ? ಮನೆಯಲ್ಲಿ ಬಚ್ಚಿಡ್ತಾ ಇದ್ದೇನ್ರಿ. ದಯವಿಟ್ಟು ಕೇಳ್ರಿ, ನೆಬುಕದ್ನೆಚ್ಚರನು ಒಂದು ಪಾಠ ಕಲಿಸ್ತಿದ್ದಾನೆ. ಒಬ್ಬ ಅನ್ಯನೇ ಆದರೆ ಜೀವವಿಲ್ಲದ ದೇವತೆಯನ್ನು ಪೂಜಿಸುವಂತಹ ಆ ನೆಬುಕದ್ನೆಚ್ಚರನೇ ಕೊಳ್ಳೆ ಹೊಡೆದುಕೊಂಡು ಬಂದಿರುವಂತಹ ಬಂಗಾರದ ಪಾತ್ರೆಗಳನ್ನು ತೆಗೆದುಕೊಂಡು ತನ್ನ ದೇವತೆಯ ಒಂದು ಖಜಾನದಲ್ಲಿಟ್ಟನು ರೀ. ಅಂದ್ರೆ ಅರ್ಥ ಗೊತ್ತಾ? ಒಂದು ಜೀವವಿಲ್ಲದ ದೇವತೆಯನ್ನೇ ನೆಬುಕದ್ನೆಚ್ಚರನು ಆ ರೀತಿ ಪ್ರೀತಿಸುವುದಾದರೆ, ಜೀವವುಳ್ಳ ದೇವರನ್ನು ನಾವಿನ್ನೆಷ್ಟು ಪ್ರೀತಿಸಬೇಕು. ಹಾಗೆಯೇ ನಮ್ಮ ಜೀವಿತದಲ್ಲಿ ಸಂಪಾದಿಸುವ ಸಂಪಾದನೆ, ಉದ್ಯೋಗದಿಂದ ಬರುವ ಸಂಬಳ, ವ್ಯಾಪಾರದಲ್ಲಿನ ಲಾಭ, ನಾವು ಹೊಂದಿಕೊಂಡಿರುವ ಲಾಭವನ್ನು, ಹೊಂದಿಕೊಂಡಿರುವ ಆಶೀರ್ವಾದವನ್ನು ಏನ್ ಮಾಡಬೇಕು? ಮತ್ತೆ ಹೇಳ್ತೇನೆ, ನಿಮ್ಮ ಸಭೆಗೆ ತೆಗೆದುಕೊಂಡು ಹೋಗಬೇಕು, ನಿಮ್ಮ ಸಭೆಗೆ ತೆಗೆದುಕೊಂಡು ಹೋಗಬೇಕು. ಯಾವ ಸಭೆಗೆ ಸದಸ್ಯರಾಗಿದ್ದೀರೋ ಆ ಸಭೆಗೆ ನಿಮ್ಮ ಉದ್ಯೋಗದಲ್ಲಿ ಬರುವಂತಹ ಶ್ರೇಷ್ಠವಾದದ್ದನ್ನು ತೆಗೆದುಕೊಂಡು ಹೋಗ್ರಿ. ನಿಮಗೆ ಬರುವಂತಹ ದವಸ ಧಾನ್ಯಗಳಲ್ಲಿ ಶ್ರೇಷ್ಠವಾದದ್ದನ್ನು ತೆಗೆದುಕೊಂಡು ನಿಮ್ಮ ಸಭೆಗೆ ಹೋಗಿರಿ. ನೀವು ಹೊಂದಿಕೊಳ್ಳುತ್ತಿರುವ ಆಶೀರ್ವಾದಗಳಲ್ಲಿ ಶ್ರೇಷ್ಠವಾದದ್ದನ್ನು ನಿಮ್ಮ ಸಭಾಪಾಲಕರಿಗೆ ಕೊಟ್ಟು ನೋಡಿರಿ. ನಾನು ಪ್ರಕಟಿಸುತ್ತಿರುವ ದೇವರು ಖಂಡಿತವಾಗಿ ಆಶೀರ್ವದಿಸ್ತಾರೆ, ಅದ್ಭುತವಾಗಿ ಆಶೀರ್ವದಿಸ್ತಾರೆ. ಕಲ್ವರಿ ಟೆಂಪಲ್ ಅನ್ನು ಸತೀಶ್ ಕುಮಾರ್ ಅವರನ್ನು ನೋಡಿದಾಗ ನೀವು ಅಂದ್ಕೊಳ್ತೀರಿ ಎಷ್ಟು ಹೆಚ್ಚಾಗಿ ದೇವರು ಆ ಸೇವಕರನ್ನು ಆಶೀರ್ವದಿಸುತ್ತಿದ್ದಾನೋ ಅಂತ ಅಂದ್ಕೊಳ್ತೀರಿ. ಆದರೆ ಒಂದು ಮಾತು ಹೇಳ್ತೇನೆ ಕೇಳ್ರಿ, ಈ ಆಶೀರ್ವಾದಗಳ ಹಿಂದೆ ಬಹಳ ಕಾರಣಗಳಿವೆ. ಅದರಲ್ಲಿ ಒಂದೇನೆಂದರೆ, ನಾನು ಸೇವಕರನ್ನು ಪ್ರೀತಿಸ್ತೇನೆ, ಅವರನ್ನು ಗೌರವಿಸ್ತೇನೆ, ಅವರನ್ನು ಸನ್ಮಾನಿಸ್ತೇನೆ, ಅವರಿಗೆ ನನ್ನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸ್ತೇನೆ. ಸಾಧಾರಣವಾಗಿ ನಮ್ಮ ಮಧ್ಯದಲ್ಲಿ ಯಾರಾದರೂ VIP ಬಂದರೆ ಅವರಿಗೆ ವಾಟರ್ ಬಾಟಲ್ ಕೊಡ್ತೇವೆ, VIP ಬಂದರೆ ಅವರಿಗೆ ಟೀ ಕೊಡ್ತೇವೆ. ನನ್ನ ದೃಷ್ಟಿಯಲ್ಲಿ ಈ ಲೋಕದಲ್ಲಿ ನಿಜವಾದಂತಹ VIP ಯಾರಾದರೂ ಇದ್ದಾರಂದ್ರೆ ಅವರು ದೇವರು ಆರಿಸಿಕೊಂಡಂತಹ ಸೇವಕರು ಎಂಬ ಸತ್ಯವನ್ನು ಮರೆಯಬೇಡ್ರಿ. ಅದಕ್ಕಾಗಿಯೇ ನಮ್ಮ ಮೀಟಿಂಗ್ಸ್ಗಳಲ್ಲಿ ಅವರಿಗೋಸ್ಕರ VIP ಚೇರ್ ಹಾಕ್ತಾರೆ, ಚೆನ್ನಾಗಿ ವಾಟರ್ ಬಾಟಲ್ ಕೊಡ್ತಾರೆ, ಚೆನ್ನಾಗಿ ಅವರಿಗೆ ಟೀ ಕೊಡ್ತಾರೆ. ಕಾರಣ ಗೊತ್ತಾ? ದೇವರ ಮಕ್ಕಳಾದ ನಾವು ನಮ್ಮ ಸೇವಕರನ್ನು ಎಷ್ಟು ಪ್ರೀತಿಸುತ್ತೇವೋ ದೇವರು ಅಷ್ಟೇ ನಮ್ಮನ್ನು ಪ್ರೀತಿಸ್ತಾರೆ. ಎಷ್ಟು ಘನಪಡಿಸುತ್ತೇವೋ ಅಷ್ಟೇ ದೇವರು ನಮ್ಮನ್ನು ಹೆಚ್ಚಿಸುತ್ತಾನೆ. ಆ ದಿನ ನೆಬುಕದ್ನೆಚ್ಚರನು ಸಂಪಾದಿಸಿರುವಂತಹ ಬೆಳ್ಳಿ ಬಂಗಾರದ ಪಾತ್ರೆಗಳನ್ನು ತೆಗೆದುಕೊಂಡು ಹೋಗಿ ದೇವತೆಯ ಮಂದಿರದಲ್ಲಿಟ್ಟನು ರೀ. ಈಗ ಈ ಮನುಷ್ಯನಿಗೆ ಬಹಳ ಮತ್ತೇರಿದೆ. ಯಾರಿಗೆ? ಬೆಲ್ಶೇಚರನಿಗೆ ಬಹಳ ಮತ್ತೇರಿದೆ. ಆ ಮತ್ತೇರಿದಾಗ ಹೇಳ್ತಾನೆ, ಯೆರೂಸಲೇಮಿನ ದೇವಾಲಯದಿಂದ ತಂದಿರುವಂತಹ ಪಾತ್ರೆಗಳಿವೆಯಲ್ಲ, ಪಾತ್ರೆಗಳನ್ನು ತನ್ನಿರಿ.
ಪಕ್ಕದಲ್ಲಿದ್ದವ್ರು ಹೇಳ್ತಿದ್ದಾರೆ, ಬೆಲ್ಶೆಚ್ಚರನೇ ಏನ್ ಹೇಳ್ತಾ ಇದ್ದೀ? ಅವು ಪರಿಶುದ್ಧ ದೇವಾಲಯದಲ್ಲಿ ಪರಿಶುದ್ಧತೆಗಾಗಿ ಉಪಯೋಗಿಸುವಂತಹ ಪಾತ್ರೆಗಳಯ್ಯ, ಅವುಗಳಿಂದ ನಿನಗೇನ್ ಕೆಲ್ಸ? ಅವು ಯೆರೂಸಲೇಮಿನಲ್ಲಿ ಪರಿಶುದ್ಧ ಪಾತ್ರೆಗಳೇ ಹೊರತು ಈ ದಿನ ನಾನು ಅವುಗಳಲ್ಲಿ ದ್ರಾಕ್ಷರಸ ತುಂಬಿಸಿಕೊಳ್ತೇನೆ, ಆ ಒಂದು ದ್ರಾಕ್ಷರಸ ಹಾಕಿಕೊಂಡು ಕುಡಿಯುತ್ತೇನೆ. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ, ಬೆಲ್ಶಾಚರನು ಏನ್ ಮಾಡ್ತಿದ್ದಾನೆ ಗೊತ್ತಾ? ಯೆರೂಸಲೇಮಿನಲ್ಲಿ ದೇವರ ಆಲಯದಲ್ಲಿ ಉಪಯೋಗಿಸಲ್ಪಡುವಂತಹ ಪರಿಶುದ್ಧವಾದಂತಹ ಪಾತ್ರೆಗಳನ್ನು ಅಪವಿತ್ರಗೊಳಿಸ್ತಾನಂತೆ. ಆ ಪಾತ್ರೆಗಳನ್ನು ತರಿಸಿದನು, ದ್ರಾಕ್ಷಾರಸಗಳಿಂದ ತುಂಬಿಸಿದನು, ಹ್ಯಾಪಿಯಿಂದ ಕುಡಿಯುತ್ತಿದ್ದಾನೆ. ಏನ್ ಮಾಡ್ತಿದ್ದಾನೆ? ದೇವರ ಆಲಯದಲ್ಲಿ ಇರುವಂತಹ ಪಾತ್ರೆಗಳನ್ನು ಅಪವಿತ್ರಗೊಳಿಸ್ತಿದ್ದಾನೆ. ಸಹೋದರ ಸಹೋದರಿಯರೇ ಕೇಳ್ರಿ, ಈ ದೇಹವು ಏನಂತ ಹೇಳ್ತೀರಾ? ದೇವರ ಆಲಯವಾಗಿದೆ. ಈ ಕೈ, ಈ ಕಣ್ಣುಗಳು, ಈ ಬಾಯಿ, ಈ ಕಿವಿಗಳು, ಈ ದೇಹದಲ್ಲಿರುವಂತಹ ಪ್ರತಿ ಅಂಗವು ಆತನ ಆಲಯದಲ್ಲಿ ಉಪಯೋಗಿಸಲ್ಪಡಬೇಕಾದ ಪಾತ್ರೆಗಳು. ಬೈಬಲ್ ಹೇಳ್ತಾ ಇದೆ, ದೇವರ ಆಲಯವಾಗಿರುವಂತಹ ಈ ದೇಹವನ್ನು ವೇಶ್ಯಕ್ಕಾಗಿ ಒಪ್ಪಿಸ್ತೀರಾ? ಪಾಪಿಷ್ಠ ಕಾರ್ಯಗಳನ್ನು ಮಾಡಲು ಒಪ್ಪಿಸುತ್ತೀರಾ? ಈ ದೇಹವು ದೇವರ ಆಲಯವಾಗಿರುವಾಗ ಈ ದೇಹದಲ್ಲಿರುವಂತಹ ಅಂಗಗಳು ನೀಚವಾದ ತುಚ್ಛವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಒಪ್ಪಿಸಿಕೊಡುತ್ತೀರಾ? ಹಾಗಾದ್ರೆ ದೇವರು ಹೇಳ್ತಿದ್ದಾರೆ ಏನಂತ? ನಿಮ್ಮ ದೇಹವು ದೇವರ ಆಲಯವಾಗಿದೆ, ನೀವು ನಿಮ್ಮ ಸ್ವಂತ ಸೊತ್ತು ಅಲ್ಲ, ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರು. ಯಾವನಾದರೂ ಈ ಆಲಯವನ್ನು ಕೆಡಿಸುವುದಾದರೆ ನಾನು ಅವರನ್ನು ಹಾಳು ಮಾಡುತ್ತೇನೆ. ಕೇಳ್ತಿದ್ದೇನೆ ಸಹೋದರ ಸಹೋದರಿ, ಸಿಗರೆಟ್ ಅನ್ನು ಸೇರ್ತಿದ್ದೀಯಾ? ದೇವರ ಆಲಯವನ್ನು ಹಾಳು ಮಾಡ್ತಾ ಇದ್ದೀ. ಕುಡಿತಾ ಇದ್ದೀಯಾ? ದೇವರ ಆಲಯವನ್ನು ಹಾಳು ಮಾಡ್ತಾ ಇದ್ದೀ. ಅಲೆದಾಡ್ತಿದ್ದೀಯಾ? ವೇಶ್ಯೆಯರ ಬಳಿಗೆ ಹೋಗ್ತಾ ಇದ್ದೀಯಾ? ದೇವರ ಆಲಯವನ್ನು ಹಾಳು ಮಾಡ್ತಾ ಇದ್ದೀ. ಈ ದೇಹದಲ್ಲಿ ಅಪವಿತ್ರವಾದ ಕಾರ್ಯಗಳನ್ನು ನಡೆಸುತ್ತಾ ಇದ್ದೀಯಾ? ದೇವರ ಆಲಯವನ್ನು ಹಾಳು ಮಾಡ್ತಾ ಇದ್ದೀ. ಹಾಗೆ ದೇವರ ಆಲಯವನ್ನು ಹಾಳು ಮಾಡುವಂತಹ ಒಬ್ಬನು ಬೈಬಲ್ನಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನ ಹೆಸರು ಬೆಲ್ಶೆಚ್ಚರನು. ದೇವರ ಆಲಯದಿಂದ ತರಿಸಿರುವಂತಹ ಪವಿತ್ರವಾದ ಪಾತ್ರೆಗಳನ್ನು ಏನ್ ಮಾಡಿದನು? ಅಪವಿತ್ರಗೊಳಿಸಿದನು. ಯಾಕೆಂದರೆ ಕೇಳುವವರಿಲ್ಲದ ಕಾರಣ, ಪ್ರಶ್ನಿಸುವವರು ಇಲ್ಲದ ಕಾರಣ ಏನ್ ಮಾಡಿದ್ರು ನಡೆಯುತ್ತೆ ಅಂದುಕೊಂಡ. ಪರಿಶುದ್ಧ ದೇವಾಲಯದಲ್ಲಿರುವಂತಹ ಪಾತ್ರೆಗಳನ್ನು ತರಿಸಿ ಅವುಗಳಲ್ಲಿ ದ್ರಾಕ್ಷರಸ ಸುರಿದು ಔತಣ ಮಾಡಿ ಕುಡಿಯುತ್ತಿದ್ದಾನೆ ಅಂದುಕೊಂಡ. ನನ್ ಯಾರು ಏನು ಮಾಡಲ್ಲ ಅಂತ. ಎಷ್ಟೇ ಅಪವಿತ್ರವಾದ ಕಾರ್ಯಗಳನ್ನು ಮಾಡಿದರೂ ಕೂಡ ದೇವರ ಪರಿಶುದ್ಧ ಆಲಯದಲ್ಲಿರುವಂತಹ ಪಾತ್ರೆಗಳನ್ನು ತರಿಸಿ ಅಪವಿತ್ರಗೊಳಿಸಿದ್ರೆ ಏನೂ ಆಗಲ್ಲ. ಹೀಗೆ ಅಂದುಕೊಂಡು ಅಹಂಕರಿಸುತ್ತಾ ಆ ಪರಿಶುದ್ಧ ಪಾತ್ರೆಗಳಲ್ಲಿ ದ್ರಾಕ್ಷರಸ ಸುರ್ಕೊಂಡು ಕುಡಿಯುತ್ತಿದ್ದಾನೆ. ಹಾಗೆ ಕುಡಿಯುತ್ತಾ ಕುಡಿಯುತ್ತಾ ಇರುವಾಗಲೇ ಸಡನ್ ಆಗಿ ಒಂದು ಕೈ ಬೆರಳು ಗೋಡೆಯ ಮೇಲೆ ಬಂತು, ಬರೆಯಲಿಕ್ಕೆ ಆರಂಭಿಸಿತು, ಬರೆಯುತ್ತಾ ಇದೆ. ಹಾಗೆ ಆ ಕೈ ಬೆರಳು ಬರೆಯುತ್ತಿರುವಾಗ ಗಡಗಡ ಗಡಗಡನೆ ಅವನು ನಡುಗಿಕೊಂಡ. ಏನು ಆ ಕೈ ಬೆರಳೇನು ಹಾಗೆ ಬರಿತಾ ಇದೆಯಲ್ಲ, ಏನದು? ಸೊಂಟದ ಕೀಲು ಸಡಿಲಿತು, ಮೊಳಕಾಲುಗಳು ಬಡಿದುಕೊಂಡು ಒಂದೇ ಸಮನೆ ಬಿದ್ದನು. ಜಾಗ್ರತೆ ಸಹೋದರ ಸಹೋದರಿ, ಆ ದಿನ ಬೆಲ್ಶೆಚ್ಚರನು ಪರಿಶುದ್ಧ ದೇವಾಲಯದಲ್ಲಿ ಇರಬೇಕಾದಂತಹ ಪವಿತ್ರವಾದ ಪಾತ್ರೆಗಳನ್ನು ಅಪವಿತ್ರಗೊಳಿಸಲು ತವಕಿಸಿದ. ಅದನ್ನು ನೋಡಿ ದೇವರು ಸಹಿಸಲಿಲ್ಲ. ಇದ್ದಾರಾ ಈ ದಿನ ನಮ್ಮ ನಡುವೆ? ಈ ಪರಿಶುದ್ಧ ದೇವಾಲಯವನ್ನು, ಈ ಆಲಯವನ್ನು, ಈ ದೇಹವನ್ನು ತುಚ್ಛವಾದ ನೀಚವಾದ ಅಲ್ಪಕಾಲ ಪಾಪ ಭೋಗಗಳಿಗಾಗಿ ಮಾರಿಕೊಳ್ಳುವಂಥವರು, ಒಪ್ಪಿಸಿಕೊಡುವಂಥವರು, ಅಪವಿತ್ರ ಮಾಡಿಕೊಳ್ಳುವಂಥವರು, ನೋಡಬಾರದಂಥವುಗಳನ್ನು ನೋಡ್ತಾ, ಕೇಳಬಾರದವುಗಳನ್ನು ಕೇಳ್ತಾ, ತಿನ್ನಬಾರದವುಗಳನ್ನು ತಿನ್ನುತ್ತಾ, ಕುಡಿಯಬಾರದವುಗಳನ್ನು ಕುಡಿಯುತ್ತಾ, ಮುಟ್ಟಬಾರದವುಗಳನ್ನು ಮುಟ್ಟುತ್ತಾ, ತಿರುಗಬಾರದ ಕಡೆಗೆ ತಿರುಗುತ್ತಾ, ಮಲಗಿಕೊಳ್ಳಬಾರದವರೊಂದಿಗೆ ಮಲಗಿಕೊಳ್ಳುತ್ತಾ, ಶರೀರವನ್ನು ಮಲಿನ ಮಾಡಿಕೊಳ್ಳುವವರು ಇದ್ದಾರಾ? ಜಾಗ್ರತೆ, ದೇವರು ನೋಡ್ತಿದ್ದಾರೆ. ನೀನು ಯಾರಾಗಿದ್ರೂ ಸರಿಯೇ, ಬಡವನಾಗಿರು, ಧನಿಕನಾಗಿರು, ಒಬ್ಬ ಅಧಿಕಾರಿಯೇ ಆಗಿರು, ಇಲ್ಲವೇ ಏನಿಲ್ಲದವನಾಗಿದ್ರು ನನ್ನ ದೇವರು ನಿನ್ನನ್ನು ನೋಡ್ತಿದ್ದಾನೆ. ಆ ದಿನ ಬೆಲ್ಶೆಚ್ಚರನನ್ನು ದೇವರು ನೋಡಿದ್ರು, ಹಾಕ್ತಿರುವ ವೇಷ ನೋಡಿದ್ರು. ದೇವರ ಪರಿಶುದ್ಧ ಆಲಯದಲ್ಲಿರುವಂತಹ ಪಾತ್ರೆಗಳನ್ನು ತರಿಸಿ ಅವುಗಳಲ್ಲಿ ದ್ರಾಕ್ಷರಸವನ್ನು ಸುರಿದುಕೊಂಡು ಲೆಕ್ಕಿಸದೆ ಅವುಗಳನ್ನು ಅಪವಿತ್ರಗೊಳಿಸಿದಾಗ ದೇವರು ಸಹಿಸಲಿಲ್ಲ. ಏನ್ ನಡೆಯಿತು? ನಿಮ್ಮ ಕಣ್ಣಾರೆ ಸ್ಕ್ರೀನ್ನಲ್ಲಿ ನೋಡ್ರಿ, ನಡೆದಿದ್ದೇನೆಂದು ಗೊತ್ತಾಗ್ತದೆ. I will not have it so.
Bring me the golden vessels from the temple of Jerusalem. ಯೆರೂಸಲೇಮಿನಿಂದ ತಂದ ಬಂಗಾರದ ಪಾತ್ರೆಗಳನ್ನು ತನ್ನಿರಿ. Use the vessels, my king. These cups are considered sacred. Are they not, my king? Perhaps in Jerusalem. By that pathetic desert deity of Judah. ಅವರು ಹೇಳ್ತಿದ್ದಾರೆ ಆ ಪಾತ್ರೆಗಳನ್ನು ನಾವು ಮುಟ್ಟಬಾರದು. ಆ ಪಾತ್ರೆಗಳಲ್ಲಿ ರಾಕ್ಷಸ ಸುರಿಯಬಾರದು. ಅರಸನೇ ಏನ್ ಮಾತಾಡ್ತಾ ಇದ್ದಿ? ಅರಸನು ಹೇಳ್ತಾನೆ, ಅದು ಅವರಿಗೆ ಪವಿತ್ರವಾದದ್ದು, ನನಗಲ್ಲ, ತಕೊಂಡ್ ಬನ್ರಿ. ಪರಿಶುದ್ಧ ದೇವಾಲಯದಿಂದ ಪಾತ್ರೆಗಳನ್ನು ತನ್ನಿರಿ, ಅವುಗಳಲ್ಲಿ ದ್ರಾಕ್ಷರಸ ಸುರಿದುಕೊಂಡು ನಾವು ಕುಡಿಯೋಣ. Yes, you see these vessels? In Jerusalem, they were used for the worship of their God. ಯೆರೂಸಲೇಮಿನ ದೇವರ ಆಲಯದಲ್ಲಿ ಈ ಪಾತ್ರೆಗಳನ್ನು ದೇವರ ಆಲಯದೊಳಗೆ ಉಪಯೋಗಿಸುತ್ತಾರೆ. ಆದರೆ ನಾನು ಕುಡಿಯಲು ಉಪಯೋಗಿಸುತ್ತಿದ್ದೇನೆ ಎಂದು ಹೇಳ್ತಿದ್ದಾನೆ ಬೆಲ್ಶೆಚ್ಚರನು. For I am not a devourer of blood. I am a devourer of drink. ದ್ರಾಕ್ಷರಸಗಳಿಂದ ಈ ಪಾತ್ರೆಗಳನ್ನು ಔಷಧದಲ್ಲಿ ಉಪಯೋಗಿಸುತ್ತೇನೆ, ಕುಡಿಯುತ್ತಿದ್ದಾನೆ. To Marduk, the god of our city. Marduk! And to our idols of gold and silver. Bronze and iron, wood and stone, partake of our pleasures and protect our city. ಪವಿತ್ರವಾದ ದೇವರ ಪಾತ್ರೆಗಳನ್ನು ಹಸ್ತ ಬಂದು ಹರಿಯುತ್ತಿರುವಾಗ ಮೊಳಕಾಲೂರಿದನು. Whoever reads this and tells me what it ಏನದು shall be clothed in purple. ಆ ಬರಹ ಏನೆಂದು and have a gold chain. ಯಾರಾದರೂ ಹೇಳಬಲ್ಲಿರಾ? And be made ಅರ್ಥ ಹೇಳುವವರನ್ನು ಕರೆಸಿರಿ, ಅವನನ್ನು ಸನ್ಮಾನಿಸುತ್ತೇನೆ. ಮೆನೆ ಮೆನೆ ತೆಕೇಲ್ ಉಫಾರ್ಸಿನ್. ಯಾವೊಬ್ಬನು ಕೂಡ ಉತ್ತರ ಹೇಳಲಿಕ್ಕಾಗಲಿಲ್ಲ. Wise men came in, but they could not interpret the inscription or tell the king what it meant. So Belshazzar became even more terrified. A Judean once told Nebuchadnezzar, your forefather, of his dreams. He succeeded when everyone else had failed. ಈ ರಾಜ್ಯದಲ್ಲಿ ದಾನಿಯೇಲ್ ಎಂಬಂತ ಒಬ್ಬ ವ್ಯಕ್ತಿ ಇದ್ದಾನೆ, ಬಹು ಜ್ಞಾನ ಉಳ್ಳಂತವನು. ಅವನನ್ನು ಕರೆಸುವುದಾದ್ರೆ ಇದರ ಅರ್ಥ ಹೇಳಬಲ್ಲನು. ಅವನನ್ನು ಕರೆಸಿರಿ. Bring him to me quickly, but do not harm him. ದಾನಿಯೇಲನನ್ನು ಕರೆಸಿರಿ. Described it. ಅರ್ಥ ಹೇಳ್ತಾನೆ. No other tongue can interpret it. Tell me what it means. ದಾನಿಯೇಲ ಬಂದನು. Be it for good or ill. ದಾನಿಯೇಲನೇ ಇದರ ಅರ್ಥ ಏನೆಂದು ಹೇಳು. The most high God gave your father Nebuchadnezzar greatness. ಜೀವವುಳ್ಳ ದೇವರು ನಿನಗೆ ರಾಜ್ಯವನ್ನು ಕೊಟ್ಟನು, ಅಧಿಕಾರವನ್ನು ಕೊಟ್ಟನು, ಹುದ್ದೆಯನ್ನು ಕೊಟ್ಟನು, ಎಲ್ಲವನ್ನು ಕೊಟ್ಟನು. You had the goblets of his temple brought to you and praised the gods of bronze and iron, wood and stone. ಜೀವವುಳ್ಳ ದೇವರನ್ನು ಮರೆತು ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರಕಲ್ಲುಗಳ ದೇವರುಗಳನ್ನು ಸ್ತುತಿಸಿದ್ದಿ. And you have used them. ಜೀವವುಳ್ಳ ದೇವರ ಆಲಯದಲ್ಲಿ ಇರುವಂತಹ ಪರಿಶುದ್ಧ ಪಾತ್ರೆಗಳನ್ನು ಜೀವವುಳ್ಳ ದೇವರನ್ನು ಸೇವಿಸಲು ಉಪಯೋಗಿಸುವಂತಹ ಪರಿಶುದ್ಧ ಪಾತ್ರೆಗಳನ್ನು ತಂದುಕೊಂಡೆ. His possessions. ಆ ಪಾತ್ರೆಗಳನ್ನು ಅಪವಿತ್ರಗೊಳಿಸಿದೆ. Like a captive and beat him like a slave. Would you pluck out his eyes? And have him beg for scraps of food. ದೇವರು ನಿನಗೆ ಏನು ಮಾಡಲ ಅಂದುಕೊಂಡು ಇಷ್ಟಾನುಸಾರವಾಗಿ ಪವಿತ್ರವಾದ ಪಾತ್ರೆಗಳನ್ನು ಅಪವಿತ್ರಗೊಳಿಸಿದೆ. ಈಗ ಕೇಳು. This is his answer to you. ನೀನು ಮಾಡಿರುವ ಪಾಪ ದೇವರು ನೋಡಿದ್ದಾನೆ. God will strike you down like an enemy. ದೇವರು ನಿನ್ನನ್ನು ವೈರಿಯ ಕೈಗೆ ಒಪ್ಪಿಸಲಿಕ್ಕಿದ್ದಾನೆ. His angel to unsheath his sword. These then are the words he has written. Igo adar artha. Mene. God. Mene. The days of your reign. Ninna kaalavannu devaru lekkisidane. And brought it to an end.
Tekel. Tekel. You have been weighed in the scale. ದೇವರು ನಿನ್ನ ತಕ್ಕಡಿಯಲ್ಲಿ ತೂಗಲಿಟ್ಟಾಗ ಕಡಿಮೆಯಾಗಿ ಕಂಡು ಬಂದೆ. Arsin. For sin. Your kingdom is divided. ನಿನ್ನ ರಾಜ್ಯ ನಿನ್ನ ಕೈಯಿಂದ ಕಿತ್ತುಕೊಂಡು ವೈರಿಯ ವಶಕ್ಕೆ ಒಪ್ಪಿಸಲಾಗ್ತದೆ. This very night. ಈ ರಾತ್ರಿ. Your life. ನೀನು ಕೊಲ್ಲಲ್ಪಡುತ್ತಿ. ನಿನ್ನನ್ನು ಕೊಂದು ಹಾಕುತ್ತಾರೆ. ಸೂರ್ಯ ಉದಯಿಸುವುದಕ್ಕಿಂತ ಮುಂಚೆಯೇ ನೀನು ಶವವಾಗಿ ತೇಲಾಡುತ್ತಿ. ಇದೇ ಯಹೋವನು ಹೇಳುವಂತಹ ಮಾತು. ನಿನ್ನ ಆಳಿಕೆಯ ದಿನಗಳು ಮುಗಿದವು. ನಿನ್ನ ಕತೆ ಮುಗಿಯಿತು. ವೈರಿ ಬರಲಿಕ್ಕಿದ್ದಾನೆ. ವೈರಿ ಬಂದೇ ಬಿಟ್ಟನು. I am King Belshazzar. ನಾನು ಅರಸನಾದ ಬೆಲ್ಶಚ್ಚರನು. ನನ್ನನ್ನು ಬಿಟ್ಟು ಬಿಡ್ರಿ. Surrender or die. Never. ವೈರಿ ಬಂದು ಕತ್ತಿ ತಿವಿದು ಕೊಂದು ಹಾಕಿದನು. ಬೆಲ್ಶಚ್ಚರನು ಕೊಲ್ಲಲ್ಪಟ್ಟನು. ಅದೇ ರಾತ್ರಿ ಬೆಲ್ಶಚ್ಚರನು ಕೊಲ್ಲಲ್ಪಟ್ಟನು. ಕಾರಣ ಗೊತ್ತಾ? ಯೆರೂಸಲೇಮಿನ ದೇವಾಲಯದಲ್ಲಿರುವಂತಹ ಪವಿತ್ರವಾದ ಪಾತ್ರೆಗಳನ್ನು ಅಪವಿತ್ರವಾದ ಕಾರ್ಯಗಳಿಗೆ ಅವನು ಉಪಯೋಗಿಸಿದ. ಒಂದು ಕಡೆ ವೈರಿ ಮುತ್ತಿಗೆ ಹಾಕಿದರು, ಒಳಗಡೆ ಔತನ ಪಾರ್ಟಿ ಮಾಡ್ತಿದ್ದಾನೆ. ಸಹೋದರ ಸಹೋದರಿ, ಇದ್ದಾರಾ ನಮ್ಮ ಮಧ್ಯೆ? ಪಾಪ ಕೃತ್ಯಗಳೊಂದಿಗೆ, ಪಾಪ ಚೇಷ್ಟೆಗಳೊಂದಿಗೆ, ಪಾಪದ ಚಟಗಳೊಂದಿಗೆ ದೇಹವನ್ನು ಹಾಳು ಮಾಡಿಕೊಳ್ಳುತ್ತಾ ಇಷ್ಟಾನುಸಾರವಾಗಿ ಜೀವಿಸುವಂಥವ್ರು ಯಾರಾದರೂ ಇದ್ದೀರಾ? ಹಾಗಾದ್ರೆ ಕೇಳಿ. ಆ ದಿನ ಬೆಲ್ಶೇಚರನು ಇಷ್ಟಾನುಸಾರವಾಗಿ ಜೀವಿಸ್ತಾ ಇದ್ದಾನೆ ಹೊರತು ಅವನಿಗೆ ಒಂದು ವಿಷಯ ಗೊತ್ತಿರಲಿಲ್ಲ. ಏನಂತ? ಅವನ ಸುತ್ತಲೂ ವೈರಿಗಳು ಆಲ್ರೆಡಿ ಮುತ್ತಿಗೆ ಹಾಕಿದ್ದಾರೆಂದು. ದೇವರು ಬೆಲ್ಶೇಚರನು ಮಾಡುತ್ತಿರುವ ಪಾಪವನ್ನು ನೋಡಿದನು. ನೋಡಿ ಲೆಕ್ಕ ಮಾಡಿದನು. ತಕ್ಕಡಿಯಲ್ಲಿ ಇಟ್ಟು ತೂಕ ಮಾಡಿದನು. ಬೆಲ್ಶೇಚರನು ಕಡಿಮೆಯಾಗಿ ಕಂಡು ಬಂದನು. ದೇವರು ವೈರಿಗಳನ್ನು ಕಳಿಸಿದನು. ಅವರು ಬಂದು ಮುತ್ತಿಗೆ ಹಾಕಿದರು. ಈ ದಿನ ನಿನಗಿರುವ ಹಣದ ನಿಮಿತ್ತ ಸಂತೋಷಿಸುತ್ತಾ ಇದ್ದಿ. ನಿನ್ನ ಅಧಿಕಾರದ ನಿಮಿತ್ತ ಇಷ್ಟಾನುಸಾರವಾಗಿ ಜೀವಿಸ್ತಾ ಇದ್ದಿ. ನಿನಗಿರುವ ಬಲದ ನಿಮಿತ್ತ, ಯೌವನದ ನಿಮಿತ್ತ ಇಷ್ಟ ಬಂದಂತೆ ಜೀವಿಸ್ತಾ ಇದ್ದಿ. ಆದರೆ ಒಂದು ಮಾತು ಹೇಳ್ತೇನೆ ಕೇಳು. ವೈರಿ ಹೊಂಚ ಹಾಕಿದ್ದಾನೆ. ಶಾಪ ನಿನ್ನನ್ನು ಮುತ್ತಿಕೊಂಡಿದೆ. ದೇವರು ತಕ್ಕಡಿಯಲ್ಲಿಟ್ಟು ಈ ದಿನ ನಿನ್ನನ್ನು ತೂಕ ಮಾಡ್ತಿದ್ದಾನೆ. ಕಡಿಮೆಯಾಗಿ ಕಂಡು ಬರುವುದಾದರೆ ಆ ದಿನ ದೇವರು ಬೆಲ್ಶಚರನನ್ನೇ ಬಿಡಲಿಲ್ಲ. ನಿನಗೆ ಹೇಗೆ ದೇವರು ಬಿಡ್ತಾರೆ? ಈ ದೇಹವು ದೇವರ ಆಲಯವಾಗಿದೆ. ಇದನ್ನು ಹಾಳು ಮಾಡುವುದಾದರೆ ದೇವರು ಯಾವತ್ತಿಗೂ ಅದನ್ನು ಸಹಿಸುವುದಿಲ್ಲ. ಆ ದಿನ ಬೆಲ್ಶಚರನು ನನಗೆ ಯಾರೂ ಕೇಳುವುದಿಲ್ಲ, ಕೇಳುವವರು ಕೂಡ ಇಲ್ಲ ಅಂತ ಅಂದುಕೊಂಡು ದೇವರ ಆಲಯದಲ್ಲಿರುವ ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ಅಪವಿತ್ರವಾದಂತಹ ಪಾಪಿಷ್ಟ ಕಾರ್ಯಗಳನ್ನು ನಿರ್ಭಯವಾಗಿ ಉಪಯೋಗಿಸುತ್ತಿರುವಾಗ ದೇವರು ಸಹಿಸಲಿಕ್ಕಾಗಲಿಲ್ಲ. ಇದ್ದಾರಾ? ಈ ದಿನ ನಿರ್ಭಯವಾಗಿ ದೇಹವನ್ನು ಅಪವಿತ್ರಗೊಳಿಸಿಕೊಳ್ಳುವಂಥವರು, ಯಾವ ಭಯವೂ ಇಲ್ಲದಂತೆ ಇಷ್ಟಾನುಸಾರವಾಗಿ ಜೀವಿಸುವವರಿದ್ದಾರಾ? ಹಾಗಾದರೆ ದೇವರು ನಿನಗೇ ಹೇಳ್ತಿದ್ದಾರೆ. ಏನಂತ? ನಿನ್ನನ್ನು ತಕ್ಕಡಿಯಲ್ಲಿಟ್ಟು ತೂಕ ಮಾಡಿದ್ದೇನೆ. ನೀನು ನನ್ನ ದೃಷ್ಟಿಯಲ್ಲಿ ಪಾಪಿಷ್ಟನು, ನೀಚವಾದವಳು ಕಂಡು ಬಂದೆ. ನಿನ್ನನ್ನು ನಾನು ಶಿಕ್ಷಿಸಲಿಕ್ಕಿದ್ದೇನೆ. ನೀನು ಮಾಡಿರುವ ಪಾಪದ ನಿಮಿತ್ತ ನಿನ್ನ ಮೇಲೆ ನಾನು ಶಿಕ್ಷೆಯನ್ನು ತರಲಿಕ್ಕಿದ್ದೇನೆ. ಈ ದಿನ ಈ ಮಾತು ಕೇಳುತ್ತಿರುವ ಸಹೋದರ ಸಹೋದರಿ, ದೇವರು ನಿನ್ನನ್ನು ಶಿಕ್ಷಿಸುವ ಸಮಯದಲ್ಲಿ ಸಹಿಸುವ ಶಕ್ತಿ ನಿನಗಿದೆಯಾ? ದೇವರು ನಿನ್ನನ್ನು ಶಿಕ್ಷಿಸಿದರೆ ತಾಳಿಕೊಳ್ಳುವಂತಹ ಬಲ ನಿನಗಿದೆಯಾ? ಕೊನೆಯದಾಗಿ ಈ ವಾಕ್ಯ ಓದಿ ನಾನು ಮುಗಿಸುತ್ತೇನೆ. ಯೆಹೆಜ್ಕೇಲ ಗ್ರಂಥ 22:8 ವಚನ ಓದುತ್ತಿದ್ದೇನೆ. ನೀನು ನಿನ್ನ ಪವಿತ್ರ ವಸ್ತುಗಳನ್ನು ಅಲಕ್ಷ್ಯ ಮಾಡಿ ನಾನು ನೇಮಿಸಿದ ಸಬ್ಬತ್ ದಿನಗಳನ್ನು ಹೊಲೆ ಮಾಡಿದ್ದೀ. ನಿನ್ನಲ್ಲಿ ಚಾಡಿಕೋರರು ರಕ್ತ ಸುರಿಸಿದ್ದಾರೆ. ನಿನ್ನವರು ಗುಡ್ಡಗಳ ಮೇಲೆ ಯಜ್ಞಶೇಷವನ್ನು ತಿಂದಿದ್ದಾರೆ. ನಿನ್ನ ಮಧ್ಯದಲ್ಲಿ ದುರಾಚಾರಗಳನ್ನು ನಡೆಸಿದ್ದಾರೆ. ನಿನ್ನಲ್ಲಿ ತಂದೆಗೆ ಮಾನಭಂಗ ಮಾಡಿದ್ದಾರೆ. 11 ವಚನ. ನಿನ್ನಲ್ಲಿ ಒಬ್ಬನು ನೆರೆಯವನ ಹೆಂಡತಿಯಲ್ಲಿ ದುರಾಚಾರ ನಡೆಸಿದ್ದಾನೆ. ಇನ್ನೊಬ್ಬನು ಆಕೃತ್ಯ ಮಾಡಿ ಸೊಸೆಯನ್ನು ಕೆಡಿಸಿದ್ದಾನೆ. ಮತ್ತೊಬ್ಬನು ತಂದೆಯ ಮಗಳೇ ಆದ ತಂಗಿಯ ಮಾನವನ್ನು ಭಂಗಪಡಿಸಿದ್ದಾನೆ. ನಿನ್ನವರು ರಕ್ತ ಸುರಿಸುವುದಕ್ಕೆ ಲಂಚ ತೆಗೆದುಕೊಂಡಿದ್ದಾರೆ. ನಿನ್ನವರು ಸಾಲಕ್ಕೆ ಬಡ್ಡಿ ಕೊಟ್ಟು ಲಾಭಕ್ಕೆ ಹಣ ಕೊಟ್ಟು ತಮ್ಮ ನೆರೆಯವರನ್ನು ಬಾಧಿಸಿ ದೋಚಿಕೊಂಡು ನನ್ನನ್ನು ಮರೆತು ಬಿಟ್ಟಿದ್ದಾರೆ. ಇದು ಕರ್ತನಾದ ಯಹೋವನ ನುಡಿ. ಇಗೋ, ನೀನು ದೋಚಿಕೊಂಡ ಲಾಭವನ್ನು, ನಿನ್ನಲ್ಲಿ ಸುರಿಸಿದ ರಕ್ತವನ್ನು ನಾನು ನೋಡಿ ನನ್ನ ಕೈಯನ್ನು
ಬಡಿದುಕೊಂಡಿದ್ದೇನೆ. ನಾನು ನಿನ್ನನ್ನು ದಂಡಿಸುವ ಕಾಲದಲ್ಲಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿಯೋ, ನಿನ್ನ ಕೈಗಳನ್ನು ಬಲಪಡಿಸಿಕೊಂಡಿಯೋ, ಯಹೋವನಾದ ನಾನೇ ಇದನ್ನು ನುಡಿದಿದ್ದೇನೆ, ಅದನ್ನು ನಡಿಸುತ್ತೇನೆ. ನೀನು ಮಾಡಿರುವ ಪಾಪಿಷ್ಟ ಕಾರ್ಯಗಳು ನನ್ನ ಕಣ್ಣಾರೆ ನೋಡಿ ಕೈಗಳನ್ನು ಬಡಿದುಕೊಳ್ಳುತ್ತಿದ್ದೇನೆ. ನಿನ್ನನ್ನು ದಂಡಿಸಲಿಕ್ಕಿದ್ದೇನೆ. ನಾನು ಶಿಕ್ಷಿಸುವಂತಹ ಸಮಯವೂ ಬಂದಾಗ ಸಹಿಸಿಕೊಳ್ಳುವ ಶಕ್ತಿ ನಿನಗಿದೆಯಾ? ತಾಳಿಕೊಳ್ಳುವಂತಹ ಬಲ ನಿನಗಿದೆಯಾ? ಇಲ್ಲದಿದ್ರೆ ದೇವರ ಬಳಿಯಲ್ಲಿ ಈ ದಿನ ಕ್ಷಮಾಪಣೆ ಕೇಳುವಿಯ, ದೇವರ ಸನ್ನಿಧಿಯಲ್ಲಿ ಕಣ್ಣೀರಿನಿಂದ ಬೇಡಿಕೊಳ್ಳುವಿಯ? ಏನಂತ ದೇವರೇ, ತಿಳಿದೋ ತಿಳಿಯದೆಯೋ ನೀಚವಾದ ಕಾರ್ಯಗಳನ್ನು ಮಾಡಿದ್ದೇನೆ. ಈ ದೇಹ ನಿನ್ನ ಆಲಯವೆಂದು ಮರೆತು ಹೋಗಿ ಕೆಟ್ಟ ಕಾರ್ಯಗಳನ್ನು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು. ಹೀಗೆ ಪ್ರಾರ್ಥನೆ ಮಾಡೋಣವೇ. ಎಲ್ಲರೂ ಕಣ್ಗಳನ್ನು ಮುಚ್ಚಿಕೊಳ್ಳ್ರಿ. ಮದ್ಯದ ಪ್ರಭಾವದ ನಿಮಿತ್ತ ನೀಚವಾದಂತಹ ಕಾರ್ಯಗಳನ್ನು ಮಾಡಿ ತನ್ನ ದೇಹವನ್ನೇ ಮಲಿನ ಮಾಡಿಕೊಳ್ಳುವುದು ಮಾತ್ರವಲ್ಲದೆ ದೇವರ ಆಲಯದ ಪಾತ್ರೆಗಳನ್ನೇ ಮಲಿನಗೊಳಿಸಿ ಕೋಪವನ್ನುಂಟು ಮಾಡಿರುವ ಬೆಲ್ಸಚರನನ್ನು ಬಿಡಲಿಲ್ಲ. ಈ ದೇಹ ನಿನ್ನ ಆಲಯವಾಗಿರುವುದರಿಂದ, ಇದರಲ್ಲಿರುವಂತಹ ಪ್ರತಿಯೊಂದು ಅಂಗವು ನಿನ್ನ ಆಲಯದ ಪಾತ್ರೆಯಾಗಿರುವುದರಿಂದ ಅವುಗಳನ್ನು ಅಪವಿತ್ರಗೊಳಿಸಲು ಸಾಧ್ಯವಿಲ್ಲ. ಈ ಸತ್ಯವನ್ನು ಗ್ರಹಿಸಿ ಇನ್ನು ಮೇಲಾದರೂ ಈ ದೇಹದಿಂದ ದೇವರು ನಿನ್ನನ್ನು ಘನಪಡಿಸಿ ಮಹಿಮೆ ಪಡಿಸುವ, ನೀನು ಬಯಸುವ ರೀತಿಯಲ್ಲಿ ಜೀವಿಸುವಂತೆ ನಿನ್ನ ಮಹಾಕೃಪೆ ಕನಿಕರ ದಯಪಾಲಿಸೆಂದು. ಯಾರ್ಯಾರು ತಮ್ಮ ತಪ್ಪುಗಳನ್ನು ಮನಪೂರ್ವಕವಾಗಿ ಒಪ್ಪಿಕೊಂಡು ಬಿಟ್ಟು ಬಿಡ್ತಿದ್ದಾರೋ ಅವರನ್ನು ಕ್ಷಮಿಸಿ ನಿನ್ನ ಶಿಕ್ಷೆ ಅವರ ಮೇಲೆ ಬರುವ ಮುಂಚೆಯೇ ಅವರು ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ತಮ್ಮ ಹೃದಯಗಳನ್ನು ನಿನಗೆ ಅರ್ಪಿಸಿಕೊಂಡು ಈ ದಿನದಿಂದಲೇ ನೂತನ ಜೀವಿತ ಜೀವಿಸುವ ಭಾಗ್ಯ ದಯಪಾಲಿಸೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಮನುಷ್ಯ ಮನುಷ್ಯನಾಗಿ ಹೇಗೆ ಬದುಕಬೇಕೆಂದು ತಿಳಿಯಪಡಿಸುವ, ಮೋಕ್ಷಕ್ಕೆ ಹೋಗುವ ಮಾರ್ಗವನ್ನು ಬೋಧಿಸುವ, ಪ್ರತಿಯೊಂದು ಸಣ್ಣ ಸಮಸ್ಯೆಗೂ ಪರಿಹಾರ ತೋರಿಸುವ, ಸುಗುಣವುಳ್ಳ ಯವನಸ್ಥರನ್ನಾಗಿ ಮಾರ್ಪಡಿಸುವ, ದೇವರು ಬಯಸುವ ಕುಟುಂಬವನ್ನಾಗಿ ನಿನ್ನ ಕುಟುಂಬವನ್ನು ನಿರ್ಮಿಸಿಕೊಳ್ಳಬೇಕಾದರೆ ವಿರಕ್ತಿ ಜೀವಿತದಿಂದ ಬಿಡಿಸುವಂತಹ, ನಿರುತ್ಸಾಹವನ್ನು ತೊಲಗಿಸಿ ನಿಜವಾದ ಸಂತೋಷವನ್ನು ಕೊಡುವ, ಕುಲ ಮತ ಪ್ರಾಂತೀಯ ತತ್ವದ ಭೇದವಿಲ್ಲದೆ ಬಡವ ಧನಿಕ ಎನ್ನುವ ತಾರತಮ್ಯವಿಲ್ಲದ ಶುದ್ಧವಾದ ಸಮೃದ್ಧಿಯಾದ ವಾಕ್ಯವನ್ನು ಸಾರುವಂತಹ ಸಭೆ, ದೇವರ ಮಹಿಮೆಯಿಂದ ತುಂಬಿದ ಸಭೆ, ದೇವರ ಹಸ್ತದಿಂದ 52 ದಿನಗಳಲ್ಲಿ ನಿರ್ಮಿಸಲ್ಪಟ್ಟ ಅದ್ಭುತವಾದ ಸಭೆ, ನಮ್ಮ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ದೊಡ್ಡ ಸಭೆ, ಲಕ್ಷಕ್ಕಿಂತಲೂ ಹೆಚ್ಚು ಸದಸ್ಯರು ಸೇರಿ ಪ್ರಪಂಚದಲ್ಲಿಯೇ ಅತಿ ವೇಗ ಅಭಿವೃದ್ಧಿ ಹೊಂದುತ್ತಿರುವ ಸಭೆ ನಮ್ಮ ಕಲ್ವರಿ ಟೆಂಪಲ್. ಈ ಅದ್ಭುತವಾದ ಸಭೆಯನ್ನು ನೀವು ಭೇಟಿ ಮಾಡಿ ನಿಮ್ಮ ಜೀವಿತಗಳನ್ನು ತಿದ್ದುಕೊಳ್ಳಿರಿ, ದೇವರಿಗೆ ಮಹಿಮೆ ಪಡಿಸಿರಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.